गुड मॉर्निंग एवरीवन, डियर स्टूडेंट्स, निन्ने दिन क्लास अल्ली नावु कॉन्ट्रिब्यूशन आफ् द टेलर्स टू द साइंटिफिक मैनेजमेंट एनुवंत कॉन्सेप्ट अन्नु डिस्कस माडिद्वि। अंद्रे वैज्ञानिक निर्वहणा पद्धतिगे टेलर अवर कोडुगेगळु एनेनिद्वु अन्नोदन्न डिस्कस माडिद्वि। अंद्रे अवर बरहगळिरबहुदु, अवरु प्रकट माडिरुवंत पुस्तकगळिरबहुदु, हौदा, अवर प्रमुख कोडुगेगळु यावु अन्नोदन्न नोडिद्वि। अवरन्न वैज्ञानिक निर्वहणेय पितामह अंत याके करितारे अन्नोदन्न कूड डिस्कस माडिद्वि। सो इवत्तिन क्लासल्लि नावु आ वैज्ञानिक निर्वहणा पद्धतिगळु अथवा अदर तत्वगळु यावावु, टेलर्स अवरु कोट्टिरुवंत ವೈಜ್ಞಾನಿಕ ನಿರ್ವಹಣೆಯ ತತ್ವಗಳು ಯಾವ್ಯಾವು, ಆ ತತ್ವಗಳನ್ನು ಹೇಗೆ ಒಂದು ಆರ್ಗನೈಸೇಷನಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಇವತ್ತು ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಿದ್ದೀವಿ. ಸೊ ಅವು ಯಾವ್ಯಾವಂದರೆ, ಟೇಲರ್ ಅವರು ನಾಲ್ಕು ತತ್ವಗಳನ್ನು ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ನು ಸೈನ್ಸ್ ನಾಟ್ ರೂಲ್ ಆಫ್ ಥಂಬ್ ಅಂತ ಹೇಳ್ತೀವಿ. ಅಂದರೆ ವಿಜ್ಞಾನ ಹೆಬ್ಬೆರಳ ನಿಯಮವಲ್ಲ, ವಿಜ್ಞಾನ ಹೆಬ್ಬೆರಳ ನಿಯಮವಲ್ಲ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಹಾರ್ಮೋನಿ ನಾಟ್ ಡಿಸ್ಕಾರ್ಡ್, ಅಂದರೆ ಸಾಮರಸ್ಯ ವಿರೋಧವಲ್ಲ. ಆ್ಯಂಡ್ ಥರ್ಡ್ ಒನ್ ಈಸ್ ಕೋಆಪರೇಷನ್ ನಾಟ್ ಇಂಡಿವಿಜುವಲಿಸಮ್, ಅಂದರೆ ಸಹಕಾರ ಪ್ರತ್ಯೇಕವಾದುದಲ್ಲ. ಆ್ಯಂಡ್ ಫೋರ್ತ್ ಒನ್ ಈಸ್ ಡೆವಲಪ್ಮೆಂಟ್ ಆಫ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಟು ಹಿಸ್ ಆರ್ ಹರ್ ಗ್ರೇಟೆಸ್ಟ್ ಎಫಿಷಿಯನ್ಸಿ ಆ್ಯಂಡ್ ಪರ್ಸ್ನಾಲಿಟಿ, ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಅತ್ಯುನ್ನತ ದಕ್ಷತೆ ಮತ್ತು ಅಭ್ಯುದಯಗಳತ್ತ ಅವನ ಅಥವಾ ಅವಳ ಅಭಿವೃದ್ಧಿ ಅಂತ ಹೇಳ್ತೀವಿ. ಹೀಗೆ ನಾಲ್ಕು ರೀತಿಯಲ್ಲಿ ಅವರ ತತ್ವಗಳನ್ನು ಅವರು ಏನು ಮಾಡಿದ್ದಾರೆ, ಪರಿಚಯಿಸಿದ್ದಾರೆ ಆರ್ಗನೈಸೇಷನ್ಗೆ. ಸೊ ಲೆಟ್ಸ್ ಡಿಸ್ಕಸ್ ಒನ್ ಬೈ ಒನ್. ಫಸ್ಟ್ ಒನ್ ಈಸ್ ಸೈನ್ಸ್ ನಾಟ್ ರೂಲ್ ಆಫ್ ಥಂಬ್, ಅಂದರೆ ವಿಜ್ಞಾನ ಹೆಬ್ಬೆರಳ ನಿಯಮವಲ್ಲ ಅಂತ ಹೇಳ್ತೀವಿ. ಅಂದರೆ ಹೆಬ್ಬೆರಳ ನಿಯಮ ಅಂದರೆ ಏನಂತ ಹೇಳಿದೆ ನಾನು ನಿನ್ನೆ ದಿನ ಕ್ಲಾಸಲ್ಲಿ, ಹೆಬ್ಬೆರಳ ನಿಯಮ ಅಂತಂದರೆ ಸಿಚುವೇಶನ್ಗಳ ಆಧಾರದ ಮೇಲೆ, ಸಂದರ್ಭಗಳ ಆಧಾರದ ಮೇಲೆ ಮ್ಯಾನೇಜರ್ ಏನು ಮಾಡಿಬಿಡ್ತಾ ಇದ್ದ, ಆರ್ಗನೈಸೇಷನಲ್ಲಿ ಡಿಸಿಷನ್ಗಳನ್ನು ತೆಗೆದುಕೊಂಡು ಕೆಲಸವನ್ನು ಮಾಡಿಸ್ಬಿಡ್ತಾ ಇದ್ದ, ಅದಕ್ಕೆ ಹೆಬ್ಬೆರಳ ನಿಯಮ ಅಂತ ಹೇಳ್ತೀವಿ ನಾವು. ಆದರೆ ಸೈನ್ಸ್ ನಾಟ್ ರೂಲ್ ಆಫ್ ಥಂಬ್, ನೋಡಿರಿ ಇಲ್ಲಿ ಕಾಮ ಐತೆ, ಸೈನ್ಸ್ ನಾಟ್ ರೂಲ್ ಆಫ್ ಥಂಬ್, ಅಂದರೆ ವಿಜ್ಞಾನ ಹೆಬ್ಬೆರಳ ನಿಯಮವಲ್ಲ. ವಿಜ್ಞಾನ ಅನ್ನೋದು ಸತ್ಯಾಸತ್ಯತೆಗಳನ್ನು ಒಳಗೊಂಡಿರುತ್ತದೆ, ವಿಜ್ಞಾನ ಅನ್ನೋದು ನಿಖರವಾಗಿರುವಂತಹ ಉತ್ತರಗಳನ್ನು ಒಳಗೊಂಡಿರುತ್ತದೆ, ನಿಖರವಾಗಿರುವಂತಹ ಕಾರಣ ಮತ್ತು ಪರಿಣಾಮಗಳನ್ನು ಒಳಗೊಂಡಿರುತ್ತದೆ, ಅದು ಹೆಬ್ಬೆರಳ ನಿಯಮವಲ್ಲ. ವಿಜ್ಞಾನ ಅನ್ನೋದೇನ್ರಿ, ಹೆಬ್ಬೆರಳ ನಿಯಮವಲ್ಲ. ದ್ಯಾಟ್ಸ್ ವೈ ಈಚ್ ಜಾಬ್ ಶುಡ್ ಬಿ ಪರ್ಫಾರ್ಮ್ಡ್ ವಿದಿನ್ ದ ಆರ್ಗನೈಸೇಷನ್ ಆನ್ ದ ಬೇಸಿಸ್ ಆಫ್ ಸೈಂಟಿಫಿಕ್ ಎನ್ಕ್ವೈರಿ ಆರ್ ಸೈಂಟಿಫಿಕ್ ಮೆಥಡ್ ಆರ್ ವೇ ಆಫ್ ಸೈಂಟಿಫಿಕ್ ವೇ. ಅಂದರೆ ಆದ್ದರಿಂದ ಟೇಲರ್ ಅವರು ಹೇಳ್ತಾರೆ ಏನಂತ, ಒಂದು ಆರ್ಗನೈಸೇಷನ್ನಲ್ಲಿ ಅಂದರೆ ಒಂದು ಸಂಘಟನೆಯಲ್ಲಿ, ವ್ಯವಹಾರ ಸಂಘಟನೆಯಲ್ಲಿ ನಿರ್ವಹಣೆ ಆಗಬೇಕು ಅಂದರೆ, ಮ್ಯಾನೇಜ್ಮೆಂಟ್ ನಡೀತಾ ಇತ್ತಂದರೆ ಪ್ರತಿಯೊಂದು ಮ್ಯಾನೇಜ್ಮೆಂಟಿನ ಕೆಳಗೆ ಬರುವಂಥ ಪ್ರತಿಯೊಂದು ಕೆಲಸಗಳು ಯಾವುದರ ಆಧಾರದ ಮೇಲೆ ನಡೆಯಬೇಕು ಅಂತಂದರೆ ಸೈಂಟಿಫಿಕ್ ಎನ್ಕ್ವೈರಿ, ಅಂದರೆ ವೈಜ್ಞಾನಿಕ ವಿಚಾರದ ಆಧಾರದ ಮೇಲೆ ಅಥವಾ ವೈಜ್ಞಾನಿಕ ಪದ್ಧತಿಯ ಮೇಲೆ ಅಥವಾ ವೈಜ್ಞಾನಿಕ ದಾರಿಯ ಮೇಲೆ ಏನಾಗಬೇಕು ರೀ, ಅಲ್ಲಿಯ ಕೆಲಸ ಕಾರ್ಯಗಳು ನಡೀಬೇಕು, ಅಲ್ಲಿಯ ಕೆಲಸ ಕಾರ್ಯಗಳು ದಿನನಿತ್ಯ ನಡೀಬೇಕು ಅಂತ ಯಾರು ಹೇಳ್ತಾರೆ, ಟೇಲರ್ ಅವರು ಹೇಳ್ತಾರೆ. ಆ್ಯಂಡ್ ಆಲ್ಸೋ ಈ ಸೇಸ್ ದಟ್ ಥಿಂಕಿಂಗ್ ಬಿಫೋರ್ ಡೂಯಿಂಗ್ ಎನಿ ವರ್ಕ್, ಅಂದರೆ ಯಾವುದಾದರೂ ಕೆಲಸ ಮಾಡುವ ಮುಂಚೆ ಏನು ಮಾಡ್ಬೇಕು ರೀ, ಥಿಂಕ್ ಮಾಡಬೇಕು ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ ರೀ, ಟೇಲರ್ ಅವರು ಹೇಳ್ತಾರೆ. ಏನಂತ ಹೇಳ್ತಾರೆ, ಬಿಫೋರ್ ಗೋಯಿಂಗ್ ಟು ಡೂ ಎನಿ ವರ್ಕ್ ವಿ ಶುಡ್ ಥಿಂಕ್, ನಾವೇನಾದರೂ ಕೆಲಸವನ್ನು ಮಾಡೋಕ್ಕೆ ಹೋಗುವುದಕ್ಕೆ ಮುಂಚೆ, ಅಂದರೆ ಸಡನ್ನಾಗಿ ಡಿಸಿಷನನ್ನು ತಗೊಳ್ಬಾರ್ದು, ಯಾವುದೇ ಕೆಲಸವನ್ನು ಮಾಡೋದಕ್ಕಿಂತ ಮುಂಚೆ ಮೊದಲು ಏನು ಮಾಡಬೇಕ್ರಿ, ಅದರ ಬಗ್ಗೆ ಥಿಂಕ್ ಮಾಡಬೇಕು, ಅದು ಹೇಗೆ ರಿಲೆವೆಂಟ್ ಆಗಿದೆ, ಆ ಕೆಲಸ ಯಾವುದಕ್ಕೆ ಅಟ್ಯಾಚ್ಮೆಂಟ್ ಆಗಿದೆ, ಹೇಗೆ ರಿಲೆವೆಂಟ್ ಆಗಿದೆ, ಆ್ಯಂಡ್ ಅದರ ಔಟ್ಪುಟ್ ಹೇಗೆ ಬರುತ್ತೆ, ಅದರ ಎಫೆಕ್ಟ್ ಹೇಗೆ ಬರುತ್ತೆ ಅನ್ನೋದನ್ನು ಮೊದಲು ಆ ಕೆಲಸದ ಬಗ್ಗೆ ಥಿಂಕ್ ಮಾಡಿ ಆಮೇಲೆ ಏನು ಮಾಡಬೇಕಾಗತ್ತೆ ರೀ, ಡಿಸಿಷನನ್ನು ತೆಗೆದುಕೊಳ್ಬೇಕು ಅಂತ ಟೇಲರ್ ಅವರು ಹೇಳ್ತಾರೆ. ಮೀನ್ಸ್ ಹಿಯರ್ ರೂಲ್ ಆಫ್ ಥಂಬ್ ಮೀನ್ಸ್ ಮ್ಯಾನೇಜರ್ ಡಿಕ್ಟೇಟರ್ಶಿಪ್ ಅಂತ ಹೇಳ್ತೀವಿ. ಅಂದರೆ ಡಿಕ್ಟೇಟರ್ಶಿಪ್ ಆಫ್ ಮ್ಯಾನೇಜರ್, ಒಂದು ರೀತಿ ಡಿಕ್ಟೇಟರ್ಶಿಪ್ ಇದ್ದಂಗೆ, ತಮಗೆ ಮನ ಬಂದಂತೆ ಡಿಸಿಷನ್ಗಳನ್ನು ತೆಗೆದುಕೊಂಡು ಬಿಡೋದು. ಮ್ಯಾನೇಜರ್ ತಮಗೇನು ಅನಿಸುತ್ತೋ ಆ ಸಿಚುವೇಶನ್ಗೆ ಏನು ತಗೊಳ್ಬೇಕು ಅನಿಸುತ್ತೋ, ಎಸ್ ಇದು ರೈಟ್, ಇದು ರೈಟ್, ಇದನ್ನು ಹಿಂಗೆ ಮಾಡಿಸ್ಬಿಡೋಣ, ಇದು ಹಿಂಗೆ ಆಗ್ಬಿಡಲಿ, ಸಡನ್ನಾಗಿ ಡಿಸಿಷನ್ ತೆಗೆದುಕೊಂಡ್ಬಿಡೋದು ಅಂದರೆ ಡಿಕ್ಟೇಟರ್ಶಿಪ್ ಅಂದರೆ ಏನು, ತಮ್ಮ ಮನ ಬಂದಂತೆ ನಡೆದು ಬಿಡೋದು. ರೂಲ್ ಆಫ್ ಥಂಬ್ ಅಂದರೆ ಹಾಗೆ. ಬಟ್ ಇಲ್ಲೇನು ಹೇಳುತ್ತೆ ಅಂದರೆ, ಬಟ್ ಸೈಂಟಿಫಿಕ್ ಡಿಸಿಷನ್ಸ್ ಆರ್ ಆಲ್ವೇಸ್ ಬೇಸ್ಡ್ ಆನ್
ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್. ಅಂದರೆ ಇಲ್ಲೇನು ಹೇಳ್ತಾರೆ ಟೇಲರ್ ಅವರು ಅಂತಂದರೆ, ರೂಲ್ ಆಫ್ ತಂಬ್ ಅಂತಂದು ಏನಿದೆಯಲ್ಲ, ಹೆಬ್ಬೆರಳ ನಿಯಮ ಅನ್ನೋದು ಮನ ಬಂದಂತೆ ಏನು ಮಾಡೋದ್ರೆ ಡಿಕ್ಟೇಟರ್ಶಿಪ್ ಆಫ್ ಮ್ಯಾನೇಜರ್, ಒಂದು ರೀತಿಯ ಡಿಕ್ಟೇಟರ್ಶಿಪ್ ಇದ್ದಂಗೆ ಅದು ಹಂಗಾಗಬಾರ್ದು. ಆದರೆ ವೈಜ್ಞಾನಿಕ ನಿರ್ಧಾರಗಳು ಅಂದ್ರೇನ್ರಿ, ವೈಜ್ಞಾನಿಕ ನಿರ್ಧಾರಗಳು ಯಾವಾಗಲೂ ಕಾರಣ ಮತ್ತು ಪರಿಣಾಮಕ್ಕೆ ಸಂಬಂಧಪಟ್ಟದ್ದಂಥದ್ದಾಗಿರುತ್ತೆ. ಪರಿಣಾಮಗಳ ಸಂಬಂಧವನ್ನು ಕಲ್ಪಿಸಿನೇ ಆರ್ಗನೈಸೇಷನಲ್ಲಿ ಡಿಸಿಷನ್ಗಳನ್ನು ತೆಗೆದುಕೊಳ್ಬೇಕು ಅಂತ ಯಾರು ಹೇಳ್ತಾರೆ, ಟೇಲರ್ ಅವರು ಹೇಳ್ತಾರೆ. ಅಂದರೆ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಆಲ್ರೆಡಿ ನೀವು ಕೇಳಿರಿ, ಇದ್ರ ಬಗ್ಗೆ ಸುಮಾರು ಸಲ ಕೇಳಿದ್ದೀರಿ, ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್. ಹಾಗಾದರೆ ಯಾವುದೇ ಒಂದು ಕಾರ್ಯಚಟುವಟಿಕೆಯನ್ನು ಮಾಡಬೇಕಾದ್ರೆ ಅದಕ್ಕಿಂತ ಮುಂಚೆ ಆ ಕೆಲಸವನ್ನು ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕಾಗತ್ತೆ, ಕಾರ್ಯಚಟುವಟಿಕೆಗಳನ್ನು ಮಾಡುವುದಕ್ಕಿಂತ ಮುಂಚೆ ಫಸ್ಟು ನಾವು ಥಿಂಕ್ ಮಾಡಬೇಕಾಗತ್ತೆ, ಒಂದಲ್ಲಂತ 10 ಸತಿ ಥಿಂಕ್ ಮಾಡಬೇಕಾಗತ್ತೆ. ಏನಂತ ಥಿಂಕ್ ಮಾಡಬೇಕಂದ್ರೆ, ಈ ಕೆಲಸ ಯಾವುದಕ್ಕೆ ಅಟ್ಯಾಚ್ಮೆಂಟ್ ಇದೆ, ಈ ಕೆಲಸ ಯಾವುದಕ್ಕೆ ರಿಲೆವೆಂಟ್ ಇದೆ, ಈ ಕೆಲಸ ಮಾಡಿದ ತಕ್ಷಣ ಔಟ್ಪುಟ್ ಏನು ಬರ್ಬೋದು, ಏನು ಎಫೆಕ್ಟ್ ಬರ್ಬೋದು, ಹಾಗಾದರೆ ಆ ಎಫೆಕ್ಟ್ ಸರಿಯಾಗಿರುತ್ತೋ ತಪ್ಪಾಗಿರುತ್ತೋ ಅನ್ನೋದನ್ನು ಬಿಫೋರ್ ಆಗಿನೇ ಮುಂಚಿತವಾಗಿನೇ ಥಿಂಕ್ ಮಾಡಬೇಕು. ಅದರ ಜೊತೆಗೇ ರೂಲ್ ಆಫ್ ತಂಬ್ ಅನ್ನೋದು ಏನಾಗಿರುತ್ತೆ ಅಂದರೆ, ಹೆಬ್ಬೆರಳ ನಿಯಮ ಅನ್ನೋದು ಏನಾಗಿರುತ್ತೆ ಅಂದರೆ, ಮನ ಬಂದಂತೆ ನಡೆದು ಬಿಡೋದು, ಡಿಕ್ಟೇಟರ್ಶಿಪ್ ಆಫ್ ಮ್ಯಾನೇಜರ್. ಆದರೆ ಸೈಂಟಿಫಿಕ್ ಡಿಸಿಷನ್, ಸೈಂಟಿಫಿಕ್ ವೇಯಲ್ಲಿ, ಸೈಂಟಿಫಿಕ್ ಮೆಥಡ್ನಲ್ಲಿ ಹೋದಾಗ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಅಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಯಾವಾಗಲೂ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್, ಅಂದರೆ ಕಾರಣ ಮತ್ತು ಪರಿಣಾಮಗಳಿಗೆ ಸಂಬಂಧಿಸಿದಂತೆ ಆಗಿರುತ್ತೆ. ಹಾಗಾದರೆ ಯಾವುದಾದರೂ ಒಂದು ಎಫೆಕ್ಟ್ ಆಯಿತು ಅಂತಂದರೆ, ಒಂದು ಕೆಲಸ ಮಾಡಿಸಿದಾಗ ಎಫೆಕ್ಟ್ ಏನಾದರೂ ಆಯ್ತಂದರೆ ಅದರ ಬಿಫೋರಲ್ಲಿ ಬಿಹೈಂಡ್ ಏನಾಗಿರ್ತೀರಿ, ಏನಾದರೂ ಒಂದು ರೀಸನ್ ಇರುತ್ತೆ, ಕಾಸ್ ಇರುತ್ತೆ ಅನ್ನೋದನ್ನು ಮೊದಲು ಮನಗೊಳ್ಬೇಕು. ಇದರ ಆಧಾರದ ಮೇಲೆ ಅಲ್ಲಿ ಏನಾಗ್ತಾ ಇರುತ್ತೀರಿ, ಎಲ್ಲಿ ವೈಜ್ಞಾನಿಕ ಪದ್ಧತಿಯಲ್ಲಿ ಇದರ ಆಧಾರದ ಮೇಲೇ ಕೆಲಸ ಕಾರ್ಯಗಳು ನಡೀತವೆ. ಅದಕ್ಕೆ ಡಿಸಿಷನನ್ನು ತೆಗೆದುಕೊಳ್ಬೇಕಾದ್ರೆ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ಪಿನ ಆಧಾರದ ಮೇಲೆ ಡಿಸಿಷನ್ಗಳನ್ನು ಕೈಗೊಳ್ಳಲಾಗುತ್ತೆ ವೈಜ್ಞಾನಿಕ ಪದ್ಧತಿಯಲ್ಲಿ ಅಂತ ಟೇಲರ್ ಅವರು ಹೇಳ್ತಾರೆ. ಹಾಗಾದರೆ ಇಲ್ಲಿ ನೋಡ್ರಿ, ಟೇಲರ್ ಇನ್ನೊಂದು ಮಾತು ಹೇಳ್ತಾರೆ ಏನಂತ, ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಕ್ಯಾನ್ ಬಿ ಡೆವಲಪ್ಡ್ ಥ್ರೂ ದ ಕೇಸ್ ಸ್ಟಡಿ ಆ್ಯಂಡ್ ಅನಲೈಸಸ್. ಅವ್ರು ಹೇಳ್ತಾರೆ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಅಂದರೆ ಗರಿಷ್ಠ ಮಟ್ಟದ ದಕ್ಷತೆ ಹೆಚ್ಚಬೇಕಾದ್ರೆ ಒಂದು ಆರ್ಗನೈಸೇಷನಲ್ಲಿ ಅಥವಾ ಒಂದು ಸಂಘಟನೆಯಲ್ಲಿ ಗರಿಷ್ಠ ಮಟ್ಟದ ದಕ್ಷತೆ ಹೆಚ್ಚಬೇಕು, ಗರಿಷ್ಠ ಪರಿಣಾಮಕಾರಿಯಾದಂಥ ಕೆಲಸ ಆಗಬೇಕು ಅಂತಂದರೆ ಅದು ಯಾವುದರ ಮೂಲಕ ಅಂತ ಹೇಳ್ತಾರೆ ಅವರು, ಕೇಸ್ ಸ್ಟಡಿ ಆ್ಯಂಡ್ ಅನಲೈಸಿಸ್ ಅಂದ್ರೆ ಏನ್ರಿ, ಅಧ್ಯಯನ ಮತ್ತು ವಿಶ್ಲೇಷಣೆಗಳ ಆಧಾರದ ಮೇಲೆ ಯಾವಾಗಲೂ ದಕ್ಷತೆ ಹೆಚ್ಚುತ್ತದೆ. ಅಧ್ಯಯನ ಅಂದ್ರೆ ಏನ್ರಿ, ಆ ಕೆಲಸಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಧ್ಯಯನವನ್ನು ಮಾಡೋದು. ಹಾಗಾದರೆ ಆ ಕೆಲಸ ಕಾರ್ಯಗಳನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನು ವಿಶ್ಲೇಷಿಸಬೇಕಾಗುತ್ತೆ ಆ ಕೆಲಸದ ಬಗ್ಗೆ. ಹಂಗಿದ್ದಾಗ ಮಾತ್ರ ಇಟ್ ಇನ್ಕ್ರೀಸಸ್ ಎಫಿಷಿಯನ್ಸಿ, ಅಂದರೆ ಆವಾಗ ಅದು ದಕ್ಷತೆಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಇನ್ನೊಂದೇನಂದರೆ, ರೂಲ್ ಆಫ್ ತಂಬ್ ಅಂತ ಏನಿದೆಯಲ್ಲ, ಅಂದರೆ ಹೆಬ್ಬೆರಳ ನಿಯಮ ಅನ್ನುವಂಥದ್ದು ಏನಿದೆಯಲ್ಲ, ಈ ಹೆಬ್ಬೆರಳ ನಿಯಮ ಯಾವಾಗಲೂ ಹೆಬ್ಬೆರಳ ನಿಯಮದಲ್ಲಿ ಏನಾಗ್ತಾ ಇತ್ತು, ಮ್ಯಾನೇಜರ್ ಏನು ಮಾಡ್ತಾ ಇದ್ದ, ಒಂದು ಜಾಬನ್ನು ಪರ್ಟಿಕ್ಯುಲರ್ ಜಾಬ್ ಡಿಸೈಡೆಡ್ ಆಫ್ ದ ಮ್ಯಾನೇಜರ್ ಆನ್ ದ ಬೇಸಿಸ್ ಆಫ್ ಇಸ್ ಪಾಸ್ಟ್ ಎಕ್ಸ್ಪೀರಿಯನ್ಸ್. ಅಂದರೆ ಅದೇನು ಮಾಡ್ತಾ ಇದ್ದ, ಮ್ಯಾನೇಜರು ಒಂದು ವರ್ಕನ್ನು ಮಾಡಿಸ್ಬೇಕಾದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಟೈಮ್ ಬೇಕಾಗುತ್ತೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಏನು ಬೇಕಾಗುತ್ತೆ, ಇಷ್ಟಂತ ಚೌಕಟ್ಟು ಟೈಮ್ ಬೇಕು. ಆ ಟೈಮನ್ನು, ಆ ಕೆಲಸವನ್ನು ಯಾರು ನಿರ್ಧಾರ ಮಾಡಿಬಿಡ್ತಿದ್ದಂದರೆ ಮ್ಯಾನೇಜರೇ ನಿರ್ಧಾರ ಮಾಡಿಬಿಡ್ತಾ ಇದ್ದ. ಎಲ್ಲಿ? ರೂಲ್ ಆಫ್ ತಮ್ನಲ್ಲಿ, ಹೆಬ್ಬೆರಳ ನಿಯಮದಲ್ಲಿ. ಯಾವುದರ ಆಧಾರದ ಮೇಲೆ? ಆತ ಹಿಂದೆ ಆದಂಥ ಅನುಭವದ ಆಧಾರದ ಮೇಲೆ ಆತೇನು ಮಾಡ್ತಾ ಇದ್ದ, ಡಿಸೈಡ್ ಮಾಡಿಬಿಡ್ತಾ ಇದ್ದ. ಆದರೆ ಇನ್ ಕೇಸ್ ಆಫ್ ಸೈಂಟಿಫಿಕ್ ರೂಲ್ ಆರ್ ಇನ್ ಕೇಸ್ ಆಫ್ ಸೈಂಟಿಫಿಕ್ ಪ್ರಿನ್ಸಿಪಲ್ ಅಂತ ಬಂದಾಗ, ವೈಜ್ಞಾನಿಕ ಪದ್ಧತಿ ಅಂತ ಬಂದಾಗ, ಇಲ್ಲಿ ನೋಡ್ರಿ ಹೆಬ್ಬೆರಳ ನಿಯಮದಲ್ಲಿ ಏನಾಗುತ್ತೆ ಅಂತ ಹೇಳಿದ್ದೆ, ಮ್ಯಾನೇಜರ್ ಏನು ಮಾಡ್ತಾ ಇದ್ದ, ಪರ್ಟಿಕ್ಯುಲರ್ ರಿಕ್ವೈರ್ಮೆಂಟ್ ಟೈಮನ್ನು ಆತನೇ ಡಿಸೈಡ್ ಮಾಡಿಬಿಡ್ತಾ ಇದ್ದ ಆನ್ ದ ಬೇಸಿಸ್ ಆಫ್ ಎಕ್ಸ್ಪೀರಿಯನ್ಸ್, ಅಂದರೆ ಆತನ ಅನುಭವದ ಆಧಾರದ ಮೇಲೆ. ಅಂದರೆ ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡ್ರಿ ಒಬ್ಬ ಮ್ಯಾನೇಜರ್ ಇದ್ದಾನೆ ಅಂತ ಅನ್ಕೊಳ್ರಿ. ಈ ಮ್ಯಾನೇಜರು ಯಾವುದೋ ಒಂದು ಪರ್ಟಿಕ್ಯುಲರ್ ಕೆಲಸವನ್ನು ಮಾಡಿಸ್ಬೇಕು, ಮ್ಯಾನೇಜರ್ ಹೌದಾ, ಈತ ಒಂದು ವರ್ಕನ್ನು ಮಾಡಿಸ್ಬೇಕಾತಂದರೆ ಆತೇನು ಮಾಡ್ತಾನೆ, ಫಸ್ಟು ಏನು ಮಾಡ್ತಾನೆ, ಹಿಂದಿರುವಂಥ ಜನರ ಕೈಲಿ ನಾನು ಈ ಕೆಲಸವನ್ನು ಮಾಡಿಸಿದ್ದೆ, ಎಷ್ಟು ಟೈಮ್ ಹಿಡಿದಿತ್ತು ಈ ಕೆಲಸ ಮಾಡಬೇಕಾದ್ರೆ,
ಫಾರ್ಟಿ ಮಿನಿಟ್ಸ್ ಒಬ್ಬರು ತಗೊಂಡ್ರೆ, ಇನ್ನೊಬ್ರು 50 ಮಿನಿಟ್ಸ್ ತಗೊಂಡಿದ್ರು, ಇನ್ನೊಬ್ರು 1 ಅವರ್ ತಗೊಂಡಿದ್ರು. ಹಿಂಗೆ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ರೀತಿಯಾದಂಥ ಟೈಮ್ ತಗೊಂಡಿದ್ರು. ಆತ ಏನು ಡಿಸೈಡ್ ಮಾಡಿಬಿಟ್ಟ, ಹಾಗಾದರೆ ಈ ವರ್ಕನ್ನು ಮಾಡಬೇಕಾದ್ರೆ 60 ಮಿನಿಟ್ಸ್ ಅಂದರೆ ಜಾಸ್ತಿ ಆಯಿತು, 50 ಮಿನಿಟ್ಸ್ ಅಂದರೆ ಜಾಸ್ತಿ ಆಯಿತು. 30 ಮಿನಿಟ್ಸಲ್ಲಿ ಮಾಡಿದಂಥವರು ಕೂಡ ಇದ್ದಾರೆ. ತಾನೇ ಒಂದು ಏನು ಮಾಡಿಬಿಟ್ಟ, ತಾನೇ ಒಂದು ಐಡಿಯಾವನ್ನು ಮಾಡಿಕೊಂಡು 30 ಮಿನಿಟ್ಸ್ಗೆ ಏನು ಮಾಡಿಬಿಟ್ಟ, ಈ ಕೆಲಸ ಮಾಡಬೇಕು, ಈ ಕೆಲಸವನ್ನು 30 ಮಿನಿಟ್ಸ್ಗೆ ಮಾಡಬೇಕು ಅಂತ ಒಂದು ಪರ್ಟಿಕ್ಯುಲರ್ ಟೈಮನ್ನು ಹಾಕಿ ಅದೇನು ಮಾಡಿಬಿಟ್ಟ, ಕೆಲಸವನ್ನು ಕೊಟ್ಬಿಟ್ಟ. ಯಾರಿಗೆ? ವರ್ಕರ್ಸ್ಗೆ ಕೊಟ್ಬಿಟ್ಟ ಅಂತ ಅನ್ಕೊಳ್ರಿ. ಅಂದರೆ ಆನ್ ದ ಬೇಸಿಸ್ ಆಫ್ ಇಸ್ ಪಾಸ್ಟ್ ಎಕ್ಸ್ಪೀರಿಯನ್ಸ್, ಅಂದರೆ ಹಿಂದೆ ಆಗಿರುವಂಥ ಎಕ್ಸ್ಪೀರಿಯನ್ಸಿನ ಆಧಾರದ ಮೇಲೆ ಅದೇನು ಮಾಡಿಬಿಟ್ಟ, ಅನುಭವದ ಆಧಾರದ ಮೇಲೆ ಆತ 30 ಮಿನಿಟ್ಸ್ ಅಂತ ಡಿಸೈಡ್ ಮಾಡಿ ಕೊಟ್ಬಿಟ್ಟ. ಯಾವ ಬೇಸ್ನಲ್ಲಿ ಹೇಳ್ರಿ, ಇದು ರೂಲ್ ಆಫ್ ಥಂಬ್ ಅಂತ ಹೇಳ್ತೀವಲ್ಲ, ಅಲ್ಲಿ ಏನಾಗ್ತಾ ಇತ್ತು, ಮ್ಯಾನೇಜರು ಹಿಂಗೆ ಕೊಟ್ಬಿಡ್ತಾ ಇದ್ದ. ಏನಂತ, ತಾನೇ ಡಿಸೈಡ್ ಮಾಡಿಬಿಡೋದು, ಹೆಂಗೆ ತನಗೇನು ಅನಿಸುತ್ತೋ ಅಂದಾಜಿನ ಮೇಲೆ ಏನು ಮಾಡಿಬಿಡೋದು, ಡಿಸೈಡ್ ಮಾಡಿ ಆ ಕೆಲಸವನ್ನು ಕೊಟ್ಬಿಡ್ತಾ ಇದ್ದ. ಆದರೆ ಇನ್ ಕೇಸ್ ಆಫ್ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್, ಇನ್ ಕೇಸ್ ಆಫ್ ಸೈಂಟಿಫಿಕ್ ವೇ, ಅಂದರೆ ವೈಜ್ಞಾನಿಕ ಪದ್ಧತಿಯ ಆಧಾರದಲ್ಲಿ ಅದನ್ನು ಈ ಕೆಲಸವನ್ನು ಸರಿಯಾಗಿ ಅನಲೈಸ್ ಮಾಡಬೇಕು. ಏನು ಪರ್ಟಿಕ್ಯುಲರ್ ವರ್ಕನ್ನು ಕೊಟ್ಟಿದ್ದಾನಲ್ಲ ಆತ, ಪರ್ಟಿಕ್ಯುಲರ್ ವರ್ಕನ್ನು ಯಾರು ಕೊಟ್ಟಿದ್ದಾರೆ, ಮ್ಯಾನೇಜರ್ ಕೊಟ್ಟಿದ್ದಾನಲ್ಲ, ಈ ವರ್ಕು ನಿಜವಾಗಿಯೂ 30 ಮಿನಿಟ್ಸಲ್ಲಿ ಆಗುತ್ತಾ, 30 ಮಿನಿಟ್ಸಲ್ಲಿ ಆಗುತ್ತಾ, ಅಥವಾ 50 ಮಿನಿಟ್ಸಲ್ಲಿ ಆಗುತ್ತಾ, ಅಥವಾ 25 ಮಿನಿಟ್ಸಲ್ಲಿ ಆಗುತ್ತಾ, ಹಾಗಾದರೆ ಆ ಕೆಲಸವನ್ನು ಮಾಡಿಸಬೇಕಾದ್ರೆ ಎಷ್ಟು ಕೆಲಸ ಆಗುತ್ತೆ ಅಂತ ಪ್ರಾಕ್ಟಿಕಲ್ಲಾಗಿ ಆನ್ ದ ಬೇಸಿಸ್ ಆಫ್ ಸೈನ್ಸ್ ಪ್ರಾಕ್ಟಿಕಲ್ಲಾಗಿ ಏನು ಮಾಡಬೇಕ್ರಿ, ಅದನ್ನು ನೋಡಬೇಕು, ಅನಲೈಸ್ ಮಾಡಿ ನೋಡಬೇಕು. ಹಾಗಾದರೆ 30 ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಅಂತ ವರ್ಕರಲ್ಲಿ ಏನು ಮಾಡಿಬಿಡೋದು, 30 ಮಿನಿಟ್ಸ್ ಕೊಟ್ಟಿದ್ದಾರೆ ಮ್ಯಾನೇಜರ್, 30 ಮಿನಿಟ್ಸ್ ಕೊಟ್ಬಿಟ್ಟಿದ್ದಾರೆ, ನಾನು 30 ಮಿನಿಟ್ಸ್ ವಿದಿನ್ 30 ಮಿನಿಟ್ಸ್ ನಾನು ಅದನ್ನು ಎಷ್ಟೊತ್ತಿದ್ರು ಮಾಡಿಬಿಡ್ಬೇಕು ಅಂತ ಇರುವಂಥ ರಿಸೋರ್ಸಸ್ಗಳನ್ನು ಯಾವಾಗಲೂ ಏನು ಮಾಡಬಾರ್ದ್ರಿ, ವೇಸ್ಟೇಜ್ ಮಾಡಿಬಿಡಬಾರ್ದು. ಇರುವಂಥ ರಿಸೋರ್ಸಸ್ಗಳನ್ನು ವೇಸ್ಟೇಜ್ ಮಾಡಬಾರ್ದು, ಗಡಿಬಿಡಿ ಮಾಡಿಕೊಂಡು ಕೆಲಸವನ್ನು ಪರ್ಫೆಕ್ಟಾಗಿ ಮಾಡ್ದೇ ಇರಬಹುದು, ಅಥವಾ ಎಫಿಷಿಯೆಂಟಾಗಿ ಕೆಲಸ ಆಗದೇ ಇರಬಹುದು. ಸೊ ಹಿಂಗಿದ್ದಾಗ ಈ 30 ಮಿನಿಟ್ಸು ನಿಜವಾಗಿಯೂ ಆ ಕೆಲಸಕ್ಕೆ ಬೇಕಾಗುತ್ತೋ, ಅದು ರಿಕ್ವೈರ್ಮೆಂಟ್ ಇದೇನೋ ಇಲ್ವೋ ಅಂತ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ನಲ್ಲಿ, ಸೈಂಟಿಫಿಕ್ ವೇಯಲ್ಲಿ ಏನು ಮಾಡಬೇಕಾಗುತ್ತೆ, ಸೈಂಟಿಫಿಕ್ ವೇ ಅನ್ನೋದು ಅನಲೈಸ್ ಮಾಡುತ್ತೆ. ಹಾಗಾದರೆ ನಿಜವಾಗಿಯೂ ಅದು ಅನಲೈಸ್ ಮಾಡಿ ನೋಡಿದಾಗ ಆ ಪರ್ಟಿಕ್ಯುಲರ್ ಏನು ಕೆಲಸಕ್ಕೆ ಓನ್ಲಿ 25 ಮಿನಿಟ್ಸ್ ಬೇಕಾಗುತ್ತೆ ಅಂತ ಅನ್ಕೊಳ್ಳೋಣ. ಓನ್ಲಿ ಅದನ್ನು ಏನು ಹೇಳಿದ್ರು ಟೇಲರ್ ಅವ್ರು, ಏನು ಹೇಳಿದ್ರು 30 ಮಿನಿಟ್ಸ್ಗೆ ಆಗುವಂಥ ಈ ಕೆಲಸ ಅನಲೈಸ್ ಮಾಡಿ ನೋಡಿದಾಗ ಅದು ಇಟ್ ವಿಲ್ ಟೇಕ್ ಓನ್ಲಿ 25 ಮಿನಿಟ್ಸ್, ಅಂದರೆ 25 ನಿಮಿಷಗಳು ಮಾತ್ರ ಅದಕ್ಕೆ ಬೇಕಾಗುತ್ತೆ ಅನ್ನೋದನ್ನು ಯಾರು ಹೇಳ್ಕೊಟ್ರಿ, ಸೈಂಟಿಫಿಕ್ ವೇಯಲ್ಲಿ ಯಾರು ಹೇಳ್ಕೊಟ್ರು, ಟೇಲರ್ ಅವರು ಹೇಳ್ಕೊಟ್ರು. ಹಾಗಾದರೆ ಯಾವುದರ ಆಧಾರದ ಮೇಲೆ ಹೇಳ್ಕೊಟ್ರು ಅವರು, ಅನಲೈಸ್ ಆ್ಯಂಡ್ ಕೇಸ್ ಸ್ಟಡಿ, ಅಧ್ಯಯನ ಮತ್ತು ವಿಶ್ಲೇಷಣೆಗಳನ್ನು ಮಾಡಿ ನೋಡಿದಾಗ ಅದಕ್ಕೆ ಕೇವಲ 25 ನಿಮಿಷ ಬೇಕಾಗುತ್ತೆ, 30 ಮಿನಿಟ್ಸ್ ಬೇಕಾಗಿಲ್ಲ. ಹಾಗಾದರೆ ಇಲ್ಲಿ ಮ್ಯಾನೇಜರ್ ಏನು ಡಿಸಿಷನನ್ನು ತಗೊಂಡ, ರಾಂಗ್ ಡಿಸಿಷನನ್ನು ತಗೊಂಡ, 5 ಮಿನಿಟ್ಸ್ ಏನಾಯ್ತು ಅಲ್ಲಿ ವೇಸ್ಟ್ ಆಯಿತು. ಹಾಗಾದರೆ ಅದಕ್ಕೆ ಹೇಳೋದು, ಇಲ್ಲಿ ಯಾವಾಗಲೂ ವಿಶ್ಲೇಷಣೆ ಮತ್ತು ಅಧ್ಯಯನ ಯಾವಾಗಲೂ ವರ್ಕ್ ಆಗುತ್ತೆ, ಅದು ಒಂದು ಪರ್ಟಿಕ್ಯುಲರ್ ಟೈಮನ್ನು ಡಿಸ್ಕಸ್ ಮಾಡುತ್ತೆ. ಹೀಗೆ 25 ಮಿನಿಟ್ಸ್ ಬೇಕಾಗೋದ್ರಿಂದ ಇಲ್ಲಿ ಟೈಮ್ ಸೇವ್ ಆಯಿತು, ಹೌದಾ, ಟೈಮ್ ಸೇವ್ ಆಯಿತು, ಎಫಿಷಿಯನ್ಸಿ ಏನಾಯ್ತ್ರಿ ಜಾಸ್ತಿ ಆಗುತ್ತೆ, ನೋ ವೇಸ್ಟೇಜ್, ಇಲ್ಲಿ ವೇಸ್ಟೇಜ್ ಕೂಡ ಆಗಲ್ಲ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಆಗೋದ್ರಿಂದ ಮತ್ತು ಅಲ್ಲಿ ಆರ್ಗನೈಜೇಷನ್ಗೆ ಏನಾಗುತ್ತೆ ಹೇಳ್ರಿ, ಆರ್ಗನೈಜೇಷನ್ ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ, ಪ್ರಾಫಿಟನ್ನು ಅರ್ನ್ ಮಾಡಲಿಕ್ಕೆ ಸಾಧ್ಯ. ಸೊ ಹಂಗಿದ್ದಾಗ ಈ ರೂಲ್ ಆಫ್ ಥಂಬ್ಗೆ ಟಾಟಾ ಬಾಯ್ ಬಾಯ್ ಹೇಳಿಬಿಡಬೇಕು. ರೂಲ್ ಆಫ್ ಥಂಬಿಗೆ ಏನು ಮಾಡ್ಬೇಕ್ರಿ, ಟಾಟಾ ಬಾಯ್ ಬಾಯ್ ಹೇಳ್ಬೇಕು. ಯಾಕಂದರೆ ಇದು ರಾಂಗು, ಇದು ಏನಾಗಲ್ಲ, ಅಂದಾಜಿನ ಮೇಲೆ ಮಾಡುವಂತಹ ಕೆಲಸ ಕಾರ್ಯಗಳಾಗಿರೋದ್ರಿಂದ, ಇಲ್ಲಿ ಅನಲೈಸ್ ಮಾಡಿ ನೋಡೋದ್ರಿಂದ, ಅಧ್ಯಯನ ಮಾಡಿ ನೋಡೋದ್ರಿಂದ ಸೈಂಟಿಫಿಕ್ ವೇಯಲ್ಲಿ, ಇದು ಏನು ಮಾಡುತ್ತೆ, ಇಷ್ಟೆಲ್ಲ ಬೆನಿಫಿಟ್ಸನ್ನು ಕೊಡುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ರೂಲ್ ಆಫ್ ಥಂಬ್ ಈಸ್, ಸೈನ್ಸ್ ಈಸ್ ನಾಟ್ ರೂಲ್ ಆಫ್ ಥಂಬ್ ಅಂತ ಪಾಯಿಂಟ್ ಹೇಳುತ್ತೆ. ಸೊ ಇಲ್ಲಿ ಟೇಲರ್ ಅವರು ಏನು ಹೇಳ್ತಾರೆ ಅಂದರೆ, ಒಂದು ಆರ್ಗನೈಜೇಷನ್ನ ದಕ್ಷತೆ, ಅಂದರೆ ಒಂದು ಸಂಘಟನೆಯ ದಕ್ಷತೆ ಹೆಚ್ಚಬೇಕಾದಂದರೆ ಅಲ್ಲೇನಾಗಬೇಕು, ಒಂದು ಉತ್ತಮ, ದೆರ್ ಈಸ್ ಎ ನೀಡ್ ಎ ಗುಡ್ ವೇ, ದೆರ್ ಈಸ್ ನೀಡ್ ಎ ಗುಡ್ ಮೆಥಡ್ ಟು ಪರ್ಫಾರ್ಮ್ ಎನಿಥಿಂಗ್. ಅಂದರೆ ಅವ್ರು ಹೇಳ್ತಾರೆ, ಏನಾದರೂ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅಲ್ಲಿ ಯಾವುದರ ಅವಶ್ಯಕತೆ ಇದೆ, ಅತ್ಯುತ್ತಮ ವಿಧಾನದ ಅವಶ್ಯಕತೆ ಇದೆ. ಹಾಗಾದರೆ ಆ ವಿಧಾನವನ್ನು ಹೇಗೆ ನಾವು ಕಂಡುಹಿಡಲಿಕ್ಕೆ ಸಾಧ್ಯ, ಅಥವಾ ಆ ವಿಧಾನವನ್ನು ನಾವು ಹೇಗೆ ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಅಂದರೆ,
ಅಧ್ಯಯನ, ಆಳವಾದಂಥ ಅಧ್ಯಯನ ಮತ್ತು ವಿಶ್ಲೇಷಣೆಯ ಆಧಾರದ ಮೇಲೆ ಆ ವಿಧಾನವನ್ನು ಅಳವಡಿಸಲಿಕ್ಕೆ ಸಾಧ್ಯ, ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯ ಅಂತ ಯಾರು ಹೇಳ್ತಾರೆ? ಟೇಲರ್ ಅವರು ಹೇಳ್ತಾರೆ. ಸೊ ಫೈನಲಿ ಈ ಪಾಯಿಂಟ್ ಏನು ಹೇಳುತ್ತಂದ್ರೆ, ಸೈನ್ಸ್ ಈಸ್ ನಾಟ್ ರೂಲ್ ಆಫ್ ಥಂಬ್ ಅನ್ನೋದು ಏನು ಹೇಳುತ್ತೆ ಅಂತಂದರೆ, ಯಾವಾಗಲೂ ವಿಜ್ಞಾನ ಅನ್ನುವುದು ಊಹಾಪೋಹ ಅಲ್ಲ, ಕಾಲ್ಪನಿಕ ವಿಧಾನ ಅಲ್ಲ, ಅಥವಾ ಪಟ್ ಅಂತ ಹೆಬ್ಬೆಟ್ಟುವಂಥ ಕೆಲಸವಲ್ಲ, ಹೌದಾ, ಹೆಬ್ಬೆರಳ ನಿಯಮವಲ್ಲ. ಅದು ಸತ್ಯಾಸತ್ಯತೆಯ ಮೇಲೆ, ನಿಖರತೆಯ ಆಧಾರದ ಮೇಲೆ ಇರೋದ್ರಿಂದ ಆ ಸೈನ್ಸನ್ನು ಯಾವುದು ಆ್ಯಕ್ಟಿವಿಟೀಸ್ ಆಫ್ ಆರ್ಗನೈಜೇಷನ್ ಅಂದರೆ ಸಂಘಟನೆಯಲ್ಲಿ ಬರುವಂಥ ಕೆಲಸ ಕಾರ್ಯಗಳಿಗೆ, ಅಲ್ಲಿ ಬರುವಂಥ ಸಮಸ್ಯೆಗಳಿಗೆ ಆ ಸೈನ್ಸನ್ನು ಅಪ್ಲೈ ಮಾಡಿ ನೋಡಿದಾಗ, ಅಧ್ಯಯನ ಮಾಡಿದಾಗ, ವಿಶ್ಲೇಷಣೆ ಮಾಡಿದಾಗ ಏನಾಗುತ್ತೆ, ಹೆಚ್ಚು ಬೆನಿಫಿಟನ್ನು ಪಡಿಬೋದು. ಇಟ್ ಇನ್ಕ್ರೀಸಸ್ ಎಫಿಷಿಯನ್ಸಿ ಆಫ್ ದ ಆರ್ಗನೈಜೇಷನ್ ಅಂತ ಫೈನಲಿ ಟೇಲರ್ ಅವರು ಹೇಳ್ತಾರೆ. ಸೊ ಈ ಪಾಯಿಂಟ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಹಾರ್ಮೋನಿ ನಾಟ್ ಡಿಸ್ಕಾರ್ಡ್, ಅಂದರೆ ಸಾಮರಸ್ಯ ಸಾಮರಸ್ಯ ವಿರೋಧವಲ್ಲ. ಅಂದರೆ ಇದರ ಅರ್ಥ ಏನಂದರೆ, ಸಾಮರಸ್ಯ ಅನ್ನೋದು ವಿರೋಧವಲ್ಲ. ಇಲ್ಲಿ ಟೇಲರ್ ಅವರು ಏನು ಹೇಳ್ತಾರೆ ಅಂದರೆ, ಮ್ಯಾನೇಜರ್ಸ್ ಆ್ಯಕ್ಟ್ ಲಿಂಕ್ ಬಿಟ್ವೀನ್ ದ ವರ್ಕರ್ಸ್ ಆ್ಯಂಡ್ ದ ಓನರ್ಸ್. ಅಂದರೆ ಇಲ್ಲಿ ಇವರು ಏನು ಹೇಳ್ತಾರೆ, ಯಾರು ಟೇಲರ್ ಅವರು ಏನು ಹೇಳ್ತಾರೆ ಅಂದರೆ, ಮ್ಯಾನೇಜರ್ ಅನ್ನುವಂಥವನು ಯಾವಾಗಲೂ ಏನು ಮಾಡಬೇಕು, ಮ್ಯಾನೇಜರ್ ಅನ್ನುವಂಥವನು ಯಾವಾಗಲೂ ಏನು ಮಾಡ್ತಾನೆ, ವರ್ಕರ್ಸು ಓನರ್ಸು ಮತ್ತು ವರ್ಕರ್ಸ್ ಮಧ್ಯೆ ಮ್ಯಾನೇಜರ್ ಅನ್ನುವಂಥವನು ಯಾವಾಗಲೂ ಲಿಂಕನ್ನು ಕ್ರಿಯೇಟ್ ಮಾಡ್ತಾನೆ, ಒಂದು ಸೇತುವೆಯಂತೆ ಕೆಲಸ ಮಾಡ್ತಾನೆ ಅಂತ ಹೇಳ್ತೀವಿ, ಹೌದಾ. ಇಲ್ಲಿ ವರ್ಕರ್ಸ್ ಓನರ್ಸ್ ಯಾವಾಗಲೂ ಅವ್ರು ಬಂದು ಆರ್ಗನೈಜೇಷನಲ್ಲಿ ಕೆಲಸ ಮಾಡಲ್ಲ, ಅವ್ರು ಬಂದು ಆರ್ಗನೈಜೇಷನಲ್ಲಿ ಕೆಲಸ ಮಾಡಲ್ಲ, ಅವ್ರೇನು ಮಾಡ್ತಾರೆ, ಆರ್ಡರ್ ಮಾಡ್ತಾರೆ. ಯಾರಿಗೆ ಆರ್ಡರ್ ಮಾಡ್ತಾರೆ, ಮ್ಯಾನೇಜರ್ಗೆ ಆರ್ಡರ್ ಮಾಡ್ತಾರೆ. ಮ್ಯಾನೇಜರ್ ಗೆಟ್ ದ ವರ್ಕ್ಸ್ ಥ್ರೂ ದ ವರ್ಕರ್ಸ್, ಅಂದರೆ ಮ್ಯಾನೇಜರ್ ಅವಾಗ ಏನು ಮಾಡ್ತಾನೆ, ಯಾರಿಂದ ವರ್ಕನ್ನು ತೆಗೆದುಕೊಳ್ತಾನೆ, ವರ್ಕರ್ಸಿಂದ, ಕೆಲಸಗಾರರಿಂದ ಮ್ಯಾನೇಜರು ಕೆಲಸವನ್ನು ಮಾಡಿಸ್ಕೊಳ್ತಾನೆ. ಹಾಗಾದರೆ ಇಲ್ಲಿ ನೋಡ್ರಿ, ಓನರ್ ಬಂದು ಯಾವುದರಲ್ಲಿ ಆರ್ಗನೈಜೇಷನಲ್ಲಿ ಕೆಲಸ ಮಾಡಲ್ಲ, ಯಾರಿಗೆ ಆರ್ಡರ್ ಮಾಡ್ತಾರೆ, ಮ್ಯಾನೇಜರ್ಗೆ ಆರ್ಡರ್ ಮಾಡ್ತಾರೆ. ಮ್ಯಾನೇಜರು ವರ್ಕರ್ಸಿಂದ ಕೆಲಸ ಮಾಡಿಸ್ಕೊಳ್ತಾನೆ. ಹಾಗಾದರೆ ವರ್ಕರ್ಸು ಮತ್ತು ಓನರ್ ಮಧ್ಯೆ, ಅಂದರೆ ಮಾಲೀಕರು ಮತ್ತು ಕೆಲಸಗಾರರ ಮಧ್ಯದಲ್ಲಿ ಮ್ಯಾನೇಜರ್ ಅನ್ನುವಂಥವನು ಸೇತುವೆಯಾಗಿ ಕೆಲಸವನ್ನು ಮಾಡ್ತಾನೆ. ಸೇತುವೆ ಅಂದರೆ ಲಿಂಕ್ ಸೃಷ್ಟಿ ಮಾಡುವಂಥ ಕೆಲಸವನ್ನು ಮ್ಯಾನೇಜರ್ ಮಾಡ್ತಾನೆ ಅಂತ ಹೇಳ್ತೀವಿ. ಇಂಥ ಸಿಚುವೇಶನ್ನಲ್ಲಿ ಯಾವಾಗ ಓನರ್ಸು ಮ್ಯಾನೇಜರ್ಗೆ ಏನು ಮಾಡಿದರು, ಆರ್ಡರ್ ಮಾಡಿದರು, ಮ್ಯಾನೇಜರ್ಗೆ ಏನು ಮಾಡಿದರು, ಆರ್ಡರ್ ಮಾಡಿದರು ಅಂತ ಇಟ್ಕೊಳ್ರಿ. ಮತ್ತು ಮ್ಯಾನೇಜರ್ಗೆ ಹೇಳಬೇಕು ಕೆಲಸ ಮಾಡಿಸ್ಬೇಕಾದ್ರೆ. ಮ್ಯಾನೇಜರ್ ಏನು ಮಾಡ್ದ, ವರ್ಕರ್ಸ್ಗೆ ಏನು ಮಾಡ್ದ, ಕೆಲಸವನ್ನು ಹೇಳ್ದ, ಕೆಲಸ ಹೇಳಿ ಇವ್ರ ಕಡೆಯಿಂದ ಐತೆ ಏನು ಮಾಡ್ದ, ಕೆಲಸವನ್ನು ತೆಗೆದುಕೊಳ್ತಾನೆ ಅಂತ ಹೇಳ್ತೀವಿ. ಸೊ ಇಂಥ ಸಿಚುವೇಶನಲ್ಲಿ ಮ್ಯಾನೇಜರು ಮತ್ತು ವರ್ಕರ್ಸ್ ಮಧ್ಯೆ ದೇರ್ ಈಸ್ ಎ ಪಾಸಿಬಿಲಿಟಿ ಆಫ್ ದ ಕ್ಲಾಸ್ ಕಾನ್ಫ್ಲಿಕ್ಟ್ ಅಂತ ಹೇಳ್ತೀವಿ. ಅಂದರೆ ಇವರಿಬ್ಬರ ಮಧ್ಯದಲ್ಲಿ ಸಂಘರ್ಷಗಳಾಗುವಂಥ ಚಾನ್ಸಸ್ ಇರುತ್ತೆ. ಸಂಘರ್ಷ ಅಂದರೆ ಏನು ರೀ, ಜಗಳಗಳಾಗುವಂಥ ಸಾಧ್ಯತೆ ಇರುತ್ತೆ ಅಂತ ಯಾರು ಹೇಳ್ತಾರೆ, ಟೇಲರ್ ಅವರು ಹೇಳ್ತಾರೆ. ಏನು ಇದರ ಅರ್ಥ ಅಂತಂದರೆ, ಈಗ ನೋಡ್ರಿ, ಓನರ್ಸು ಕೆಲಸ ತಗೊಳ್ರಿ, ಈ ಕೆಲಸವನ್ನು ಮಾಡಬೇಕು ಅಂತ ಓನರ್ ಹೇಳಿದಾಗ, ಮ್ಯಾನೇಜರ್ಗೆ ಹೇಳಿದಾಗ, ಮ್ಯಾನೇಜರ್ ವರ್ಕರ್ಗೆ ಕೆಲಸವನ್ನು ಹೇಳ್ತಾನೆ, ವರ್ಕರ್ ಕಡೆಯಿಂದ ಕೆಲಸವನ್ನು ಮಾಡಿಸ್ಕೊಳ್ತಾನೆ. ಸೊ ಅಂಥ ಸಿಚುವೇಶನ್ನಲ್ಲಿ ಏನಾಗ್ಬೋದು, ವರ್ಕರ್ಸು ಮತ್ತು ಮ್ಯಾನೇಜರ್ ಮಧ್ಯೆ ಏನಾಗ್ಬೋದು ರೀ, ವರ್ಕರ್ಸು ಮತ್ತು ಮ್ಯಾನೇಜರ್ ಮಧ್ಯೆ ಏನಾಗ್ಬೋದು, ಕಾನ್ಫ್ಲಿಕ್ಟ್ಸ್ ಅಂದರೆ ಜಗಳಗಳು ಉಂಟಾಗ್ಬೋದು. ಯಾಕಂದರೆ ಮ್ಯಾನೇಜರ್ ಹೇಳಿರುವಂಥ ಕೆಲಸ ವರ್ಕರ್ಸ್ಗೆ ಸರಿ ಹೋಗದೇ ಇರ್ಬೋದು, ವರ್ಕರ್ಸ್ ಮಾಡುವಂಥ ಕೆಲಸ ಮ್ಯಾನೇಜರ್ಗೆ ಸರಿ ಹೋಗದೇ ಇರ್ಬೋದು. ಸೊ ಇನ್ ದ್ಯಾಟ್ ಸಿನಾರಿಯಾ ದೇರ್ ಈಸ್ ಎ ಪಾಸಿಬಿಲಿಟಿ ಆಫ್ ಕ್ಲಾಸ್ ಕಾನ್ಫ್ಲಿಕ್ಟ್ ಅಂದರೆ ಅಲ್ಲಿ ಸಂಘರ್ಷಗಳು ಆಗುವಂಥ, ಜಗಳಗಳಾಗುವಂಥ, ವ್ಯಾಜ್ಯಗಳಾಗುವಂಥ ಸಾಧ್ಯತೆಗಳಿರ್ತವೆ. ಸೊ ಆವಾಗ ಟೇಲರ್ ಹೇಳ್ತಾರೆ, ಇಂತಹ ಜಗಳಗಳು, ಇಂತಹ ಸಂಘರ್ಷಗಳು, ಇಂತಹ ವ್ಯಾಜ್ಯಗಳು ಒಳ್ಳೆಯದಲ್ಲ. ಯಾರಿಗೆ ಒಳ್ಳೆಯದಲ್ಲ, ಓನರ್ಸ್ಗೂ ಒಳ್ಳೆಯದಲ್ಲ, ಮ್ಯಾನೇಜರ್ಸ್ಗೂ ಒಳ್ಳೆಯದಲ್ಲ, ವರ್ಕರ್ಸ್ಗೂ ಒಳ್ಳೆಯದಲ್ಲ. ಮೂರು ಜನಕ್ಕೆ ಏನಾಗಲ್ರಿ, ಇದು ಒಳ್ಳೆಯದಲ್ಲ ಅಂತ ಹೇಳ್ತೀವಿ. ಅಂದರೆ ಕಾನ್ಫ್ಲಿಕ್ಟ್ಸ್ ಹೆಲ್ಪ್ಡ್ ನನ್ ಟು ದ ವರ್ಕರ್ಸ್, ಟು ದ ಮ್ಯಾನೇಜರ್ಸ್ ಆ್ಯಂಡ್ ಟು ದ ಓನರ್ಸ್. ಅಂದರೆ ಅದು ಏನಾಗಲ್ರಿ, ಯಾವ ರೀತಿಯ ಸಹಾಯವನ್ನು ಮಾಡಲ್ಲ. ಅದರಿಂದ ಏನಿದೆ ರೀ, ಬರೀ ಈ ಕಾನ್ಫ್ಲಿಕ್ಟಿಂದ ಲಾಸ್ ಇದೆ.
ಕಾನ್ಫ್ಲಿಕ್ಟ್ ಇಂದ ಏನಿದ್ದರೆ ಲಾಸ್ ಇದೆ. ಇಲ್ಲಿ ವರ್ಕರ್ಸ್ ಏನು ಮಾಡ್ಬೋದು, ಸ್ಟ್ರೈಕ್ ಮಾಡ್ಬೋದು, ಫ್ಯಾಕ್ಟ್ರಿಯನ್ನು ಬಂದ್ ಮಾಡಿಸ್ಬೋದು, ಆರ್ಗನೈಸೇಷನ್ನ ಬಂದ್ ಮಾಡಿಸ್ಬೋದು. ಹಿಂಗೆಲ್ಲ ಮಾಡೋದ್ರಿಂದ ಲಾಸ್ ಯಾರಿಗಾಗುತ್ತೆ? ಆರ್ಗನೈಸೇಷನ್ಗೆ ಲಾಸ್ ಆಗುತ್ತೆ, ಎಲ್ಲರಿಗೂ ಕೂಡ ಏನಾಗುತ್ತೆ ರೀ, ಲಾಸ್ ಆಗುತ್ತೆ ಅಂತ ಹೇಳ್ತೀವಿ. ಹಾಗಾದರೆ ಸೊ ಇಂತಹ ಮಧ್ಯದಲ್ಲಿ ಈ ಥರ ಕಾನ್ಫ್ಲಿಕ್ಟ್ ಆಗುವಂಥ ಸಿಚುವೇಶನ್ಗಳ ಮಧ್ಯದಲ್ಲಿ ದೇರ್ ಈಸ್ ನೀಡ್ ಎ ಕಂಪ್ಲೀಟ್ ಹಾರ್ಮನಿ. ದೇರ್ ಈಸ್ ನೀಡ್ ಎ ಕಂಪ್ಲೀಟ್ ಹಾರ್ಮನಿ ಅಂದರೆ ಇಲ್ಲೇನು ಬೇಕಾಗುತ್ತೆ ಹೇಳ್ರಿ. ಅವಾಗ ಹಾರ್ಮನಿ ಅಂದರೆ ಏನು ರೀ? ಹಾರ್ಮನಿ ಅಂದರೆ ಏನು? ಹಾರ್ಮನಿ ಅಂದರೆ ಸಾಮರಸ್ಯ, ಇಬ್ಬರ ಮಧ್ಯದಲ್ಲಿ ಕೋಆರ್ಡಿನೇಷನ್ ಇರಬೇಕು, ಕೋಆಪರೇಷನ್ ಇರಬೇಕು. ಅಂದರೆ ಈ ಥರ ಕ್ಲಾಸ್ ಕಾನ್ಫ್ಲಿಕ್ಟ್ ಅಂದರೆ ಈ ಥರ ಸಂಘರ್ಷಗಳಾಗುವಂಥ ಸಿಚುವೇಶನ್ನಲ್ಲಿ ಮ್ಯಾನೇಜರು ಮತ್ತು ವರ್ಕರ್ಸ್ಗಳ ಮಧ್ಯದಲ್ಲಿ ಸಹಕಾರ ಇರಬೇಕು, ಸಮನ್ವಯತೆ ಇರಬೇಕು. ಹೌದಾ? ಹಾರ್ಮನಿ ಅಂದರೆ ಏನು ರೀ? ಸಹಕಾರ ಮತ್ತು ಸಮನ್ವಯತೆ ಮನೋಭಾವನೆಗಳಿದ್ದಾಗ, ಸಾಮರಸ್ಯ ಇದ್ದಾಗ ಅಲ್ಲೇನಾಗುತ್ತೆ, ಯಾವುದೇ ರೀತಿಯ ಜಗಳಗಳಾಗೋದಿಲ್ಲ ಅಂತ ಯಾರು ಹೇಳ್ತಾರೆ ರೀ? ಟೇಲರ್ ಅವರು ಹೇಳ್ತಾರೆ. ಬೋತ್ ಶುಡ್ ರಿಯಲೈಸ್ ದೇ ಆರ್ ಇಂಟರ್ಡಿಪೆಂಡೆಂಟ್. ಅಂದರೆ ಅವರು ಇಬ್ಬರೂ ಅರ್ಥ ಮಾಡ್ಕೊಳ್ಬೇಕು, ಯಾವಾಗಲೂ ಒಬ್ಬರು ಇನ್ನೊಬ್ಬರಿಗೆ ಕನೆಕ್ಟ್ ಆಗಿರ್ತಾರೆ, ಒಬ್ಬರನ್ನ ಬಿಟ್ಟು ಇನ್ನೊಬ್ಬರು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ಫಸ್ಟು ರಿಯಲೈಸ್ ಮಾಡ್ಕೊಳ್ಬೇಕು. ಯಾರು? ವರ್ಕರ್ಸು ಮತ್ತು ಮ್ಯಾನೇಜರ್ ಏನು ಮಾಡಬೇಕಾಗತ್ತೆ? ರಿಯಲೈಸ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಇಲ್ಲಿ ಇವರು ಏನು ಹೇಳ್ತಾರೆ, ಒಬ್ರಿಗೊಬ್ಬರು ಇನ್ನೊಬ್ಬರು ಇಂಟರ್ಡಿಪೆಂಡೆಂಟ್ ಇದ್ದಾರೆ, ಒಬ್ಬರು ಇನ್ನೊಬ್ಬರಿಗೆ ಕನೆಕ್ಟ್ ಇದ್ದಾರೆ ಅಂತ ಗೊತ್ತಿದ್ದ ಮೇಲೆ ಅಲ್ಲೇ ವರ್ಕರ್ಸು ಮತ್ತು ಮ್ಯಾನೇಜರ್ಸ್ ಅದಾರಲ್ರಿ, ವರ್ಕರ್ ಮ್ಯಾನೇಜರು ಮತ್ತು ವರ್ಕರ್ಸ್ ಇದ್ದಾರಲ್ಲ, ಮ್ಯಾನೇಜರ್ಸು ಮತ್ತು ವರ್ಕರ್ಸ್ಗೆ ಇವರ ಮಧ್ಯದಲ್ಲಿ ಕೋಆಪರೇಷನ್ನು ಕೋಆರ್ಡಿನೇಷನ್ನು ಇರಬೇಕು, ಸಹಕಾರ ಮತ್ತು ಸಮನ್ವಯತೆ ಮನೋಭಾವನೆಗಳು ಇರಬೇಕು. ಹಾಗಾದರೆ ಈ ಎರಡು ಮನೋಭಾವನೆಗಳು ಬರಬೇಕಂದ್ರೆ ಇಲ್ಲಿ ಏನಿರಬೇಕಂದ್ರೆ ಒಂದು ಹೊಸ ಕರೆಯನ್ನು ನೀಡ್ತಾರೆ. ಏನಂತ ಎಫ್ ಡಬ್ಲ್ಯೂ ಟೇಲರ್ ಅವರು ಹೇಳ್ತಾರೆ, ಮೆಂಟಲ್ ರೆವಲ್ಯೂಷನ್ ಅಂದರೆ ಬೌದ್ಧಿಕ ಕ್ರಾಂತಿ ಆಗಬೇಕು ಅಂತ ಯಾರು ಹೇಳ್ತಾರೆ? ಬೌದ್ಧಿಕ ಕ್ರಾಂತಿ ಆಗಬೇಕು, ವಿಚಾರಗಳ ಸಾಮ್ಯತೆ ಬರಬೇಕು, ವೈಚಾರಿಕ ಸಹಚರ್ಯ ಬರಬೇಕು, ಇಬ್ಬರ ಮಧ್ಯದಲ್ಲಿ ವಿಚಾರಗಳ ಸಾಮ್ಯತೆ ಬರಬೇಕು. ಅಂದರೆ ಮೆಂಟಲ್ ರೆವಲ್ಯೂಷನ್ ಅಂದರೆ ಬೌದ್ಧಿಕ ಕ್ರಾಂತಿ ಆಗಬೇಕು ಅವರಿಬ್ಬರ ಮಧ್ಯೆ ಅಂತ ಏನು ಹೇಳ್ತಾರೆ. ದೇರ್ ಈಸ್ ಎ ನೀಡ್ ಟ್ರಾನ್ಸ್ಫರ್ ಆಫ್ ದೇರ್ ಥಿಂಕಿಂಗ್ಸ್ ಈಚ್ ಅದರ್. ಅಂದರೆ ಅವರಿಬ್ಬರ ವಿಚಾರಗಳು ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊಳ್ಬೇಕು, ಇವರ ವಿಚಾರ ಅವರು ಕೇಳಬೇಕು, ಅವರ ವಿಚಾರ ಇವ್ರು ಕೇಳಬೇಕು, ವಿಚಾರಗಳು ಇಬ್ಬರ ಮಧ್ಯದಲ್ಲಿ ವರ್ಗಾವಣೆಗಳಾಗಬೇಕು. ಸೊ ಹಂಗಿದ್ದಾಗ ಏನಾಗುತ್ತೆ ರೀ, ವಿಚಾರಗಳು ಥಿಂಕಿಂಗ್ ಟ್ರಾನ್ಸ್ಫರ್ ಆಯಿತು, ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಬಂದ್ರಂದರೆ ಅಲ್ಲಿ ನೋ ಟ್ರೇಡ್ ಯೂನಿಯನ್ ಇರಲ್ಲ, ಅಂದರೆ ಕಾರ್ಮಿಕರ ಸಂಘಟನೆ ಇರಲ್ಲ, ನೋ ಸ್ಟ್ರೈಕ್, ಅನ್ನೆಸೆಸರಿ ಸ್ಟ್ರೈಕ್ ಕೂಡ ಏನಾಗಲ್ರಿ ಅಲ್ಲಿ ಆಗಲ್ಲ. ಎಲ್ಲಿ ಕೊರತೆ ಆಗುತ್ತೋ, ಎಲ್ಲಿ ವಿಚಾರಗಳ ಸಾಮ್ಯತೆ ಇರಲ್ಲೋ, ಎಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತವೋ, ಎಲ್ಲಿ ಜಗಳಗಳು ಉಂಟಾಗ್ತವೋ ಅಲ್ಲಿ ಸ್ಟ್ರೈಕ್ ಆಗುತ್ತೆ, ಯೂನಿಯನ್ ಅಂತ ಶುರು ಮಾಡ್ಕೊಳ್ತಾರೆ. ಇವರಿಬ್ಬರ ಮಧ್ಯದಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇದ್ದುಬಿಟ್ರೆ, ಇವರಿಬ್ಬರ ಮಧ್ಯದಲ್ಲೇ ವಿಚಾರಗಳು ವಿನಿಮಯ ಆಗಿಬಿಟ್ಟವು, ಒಂದು ಕೋಆರ್ಡಿನೇಷನ್ಗೆ ಕೋಆಪರೇಷನ್ಗೆ ಅವ್ರು ಬಂದುಬಿಟ್ರಂದರೆ ಅಲ್ಲಿ ಟ್ರೇಡ್ ಯೂನಿಯನ್ ಅವಶ್ಯಕತೆ ಇಲ್ಲ, ಸ್ಟ್ರೈಕ್ ಅಂತೂ ಮೊದಲೇ ಆಗೋದಿಲ್ಲ ಅಂತ ಟೇಲರ್ ಅವರು ಹೇಳ್ತಾರೆ. ಅಂದರೆ ಇಲ್ಲೇನಾಗುತ್ತಂದ್ರೆ ಯಾವಾಗ ಇಲ್ಲೇನು ಮಾಡಬೇಕು, ಒಂದು ಅವಕಾಶವನ್ನು ಕೊಡಬೇಕು. ಯಾರಿಗೆ? ವರ್ಕರ್ಸ್ಗೆ ಕೊಡಬೇಕು. ಏನಂತ, ಅವರ ಅಭಿಪ್ರಾಯಗಳನ್ನು ನಾವು ಕಲೆಕ್ಟ್ ಮಾಡಲಿಕ್ಕೆ, ಅವರ ಅಭಿಪ್ರಾಯಗಳನ್ನು ಅವರು ಮಂಡನೆ ಮಾಡಲಿಕ್ಕೆ ಮ್ಯಾನೇಜರ್ ಏನು ಮಾಡಬೇಕಾಗುತ್ತೆ ರೀ, ಅವಕಾಶವನ್ನು ಕೊಡಬೇಕು. ಯಾಕಂದರೆ ಎಲ್ಲರ ಅಭಿಪ್ರಾಯಗಳು ಕೂಡ ಏನಾಗಿರ್ತವೆ ರೀ, ಇಂಪಾರ್ಟೆಂಟ್ ಇರ್ತವೆ. ಯಾರೊಬ್ಬರು ಅದಕ್ಕೆ ತಕ್ಕಂತಹ ಡಿಸಿಷನ್ಗಳನ್ನು ಏನು ಮಾಡೋಕ್ಕಾಗಲ್ಲ ರೀ, ತೆಗೆದುಕೊಳ್ಳೋಕ್ಕಾಗಲ್ಲ. ಸೊ ಆವಾಗ ಹಂಗಿದ್ದಾಗ ಆ ಡಿಸಿಷನ್ಗಳು ಸರಿಯಾಗಿದ್ದಾವೋ ಇಲ್ಲವೋ ಅನ್ನೋದನ್ನು ಮೊದಲು ಏನು ಮಾಡಬೇಕಾಗುತ್ತೆ ರೀ, ಕನ್ಫರ್ಮ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಕನ್ಫರ್ಮ್ ಮಾಡ್ಕೊಂಡಾಗ ಯಾರ ಅಭಿಪ್ರಾಯಗಳು ಚೆನ್ನಾಗಿತ್ತು ವರ್ಕ್ ಮಾಡೋದಕ್ಕೆ, ಅವರಿಗೆ ಏನು ಮಾಡ್ಬೇಕು ರೀ, ಆ ಸಲಹೆ ಆ ಅಭಿಪ್ರಾಯಗಳು ನಿಜವಾಗ್ಲೂ ಎಫಿಷಿಯನ್ಸನ್ನು ಹೆಚ್ಚು ಮಾಡ್ತವೆ, ನಿಜವಾಗ್ಲೂ ಒಂದು ಸಂಘಟನೆಯ ದಕ್ಷತೆಯನ್ನು ನಾವು ಹೆಚ್ಚು ಮಾಡ್ತವೆ ಅಂತ ಅನ್ನೋದೇ ಆಯ್ತಂದರೆ ಅವ್ರಿಗೇನು ಮಾಡ್ಬೇಕು ರೀ, ಒಂದು ರೀತಿಯ ಪ್ರತಿಫಲವನ್ನು ಆರ್ಗನೈಸೇಷನ್ ಏನು ತೆಗೆದುಕೊಂಡಿರ್ತಲ್ಲ ಲಾಭ, ಅದರಲ್ಲಿ ಒಂದು ಭಾಗವನ್ನು ಕೊಡಬೇಕು. ಅದರಿಂದ ಏನಾಗುತ್ತೆ ರೀ, ವರ್ಕರ್ಸ್ಗೆ ಇಂಪ್ರೆಸ್ ಆಗುತ್ತೆ, ವರ್ಕರ್ ಇಂಪ್ರೆಸ್ ಆಗ್ತಾರೆ. ಒಬ್ಬ ವರ್ಕರ್ ಇಂಪ್ರೆಸ್ ಆದನಂದರೆ ಆತನ ನೋಡಿ ಇನ್ನೊಬ್ಬ ವರ್ಕರ್ ಇಂಪ್ರೆಸ್ ಆಗ್ತಾನೆ, ಆತ ತಾನು ಎಫಿಷಿಯೆಂಟಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾನೆ, ಆತನಿಗಿಂತ ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ತಾನೆ ರೀ, ಎಫಿಷಿಯೆಂಟಾಗಿ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅವರ ಅಭಿಪ್ರಾಯಗಳಿಗೆ ಮನ್ನಣೆಯನ್ನು ಕೊಡಬೇಕು, ಅವರ ಅಭಿಪ್ರಾಯಗಳನ್ನು ಕೇಳುವಂಥದ್ದನ್ನು ಮಾಡಬೇಕು. ಸೊ ಫೈನಲಿ ಇಲ್ಲಿ
ಏನು ಹೇಳ್ತಾರೆ ಟೇಲರ್ ಅವರು ಏನು ಹೇಳ್ತಾರೆ ಅಥವಾ ಈ ಪಾಯಿಂಟ್ ಏನು ಹೇಳ್ತಾರೆ ಹಾರ್ಮನಿ ನಾಟ್ ಡಿಸ್ಕಾರ್ಡ್ ಅಂದರೆ ಸಾಮರಸ್ಯ ವಿರೋಧವಲ್ಲ ಅನ್ನೋದನ್ನು ಅನ್ನೋದು ಏನು ಹೇಳುತ್ತೆ ಅಂತಂದರೆ ಮ್ಯಾನೇಜರ್ ಒಂದು ಕಡೆ ಇರ್ತಾನೆ ವರ್ಕರ್ ಇನ್ನೊಂದು ಕಡೆ ಇರ್ತಾನೆ ಮ್ಯಾನೇಜರ್ ಯಾವಾಗಲೂ ವರ್ಕರ್ಸ್ ಕಡೆಯಿಂದ ಏನು ಮಾಡ್ತಾನೆ ರೀ ಕೆಲಸವನ್ನು ಮ್ಯಾನೇಜರ್ ವರ್ಕರ್ಸ್ ಆರ್ಡರ್ ಮಾಡ್ತಾನೆ ಕೆಲಸವನ್ನು ಆಮೇಲೆ ವರ್ಕರ್ಸ್ ಕಡೆಯಿಂದನೇ ಏನು ಮಾಡ್ತಾನೆ ರೀ ಕೆಲಸ ಕಾರ್ಯಗಳನ್ನು ತೆಗೆದುಕೊಳ್ತಾನೆ ಸೊ ಇಂಥ ಸಿಚುವೇಷನ್ನಲ್ಲಿ ಅಲ್ಲಿ ಏನಾಗುವಂಥ ಸಾಧ್ಯತೆ ಇರುತ್ತಂದರೆ ಜಗಳಗಳಾಗುವಂಥ ಸಾಧ್ಯತೆ ಇರುತ್ತೆ ಕಾನ್ಫ್ಲಿಕ್ಟ್ಸ್ ಅಂದರೆ ಏನು ರೀ ಜಗಳಗಳಾಗುವಂಥ ಸಾಧ್ಯತೆ ಇರುತ್ತೆ ಸೊ ಇಂಥ ಜಗಳಗಳು ಆಗಬಾರ್ದು ಅಂದರೆ ಇಂಥ ಜಗಳಗಳು ಆಗಬಾರ್ದು ಇಲ್ಲಿ ಜಗಳಗಳಾಗೋದ್ರಿಂದ ಏನಾಗುತ್ತೆ ಬರೀ ಲಾಸೇ ಆಗುತ್ತೆ ಎಲ್ಲರಿಗೂ ಲಾಸು ಮ್ಯಾನೇಜರ್ಸ್ಗೂ ಲಾಸು ವರ್ಕರ್ಸ್ಗೂ ಲಾಸು ಓನರ್ಸ್ಗೂ ಲಾಸು ಸೊ ಇದು ಆಗಬಾರ್ದು ಇಲ್ಲಿ ಕಾನ್ಫ್ಲಿಕ್ಟ್ಗಳು ಆಗಬಾರ್ದು ಅಂದರೆ ಅಲ್ಲಿ ಏನಿರಬೇಕು ರೀ ಕಂಪ್ಲೀಟ್ ಹಾರ್ಮೋನಿ ಇರಬೇಕು ಅಂದರೆ ಸಾಮರಸ್ಯ ಇರಬೇಕು ಸಹಕಾರ ಮನೋಭಾವನೆ ಇರಬೇಕು ಯಾರ ಮಧ್ಯೆ ವರ್ಕರ್ಸು ಮತ್ತು ಮ್ಯಾನೇಜರ್ಗಳ ಮಧ್ಯದಲ್ಲಿ ಸಹಕಾರ ಇರಬೇಕು ಅಂದರೆ ಇವರ ಮಧ್ಯದಲ್ಲಿ ಕಂಪ್ಲೀಟ್ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಬೇಕು ಒಂದು ಬಾಂಡ್ ಕ್ರಿಯೇಟ್ ಆಗಬೇಕು ಈ ರೀತಿ ಬಾಂಡ್ ಕ್ರಿಯೇಟ್ ಆಗೋದ್ರಿಂದ ವರ್ಕರ್ಸು ಎಫಿಷಿಯೆಂಟಾಗಿ ಕೆಲಸ ನಿರ್ವಹಿಸ್ತಾರೆ ಮ್ಯಾನೇಜರು ಎಫಿಷಿಯೆಂಟಾಗಿ ಕೆಲಸ ನಿರ್ವಹಿಸ್ತಾರೆ ಅವರಿಬ್ಬರ ಮಧ್ಯೆ ಏನಿರ್ಬೇಕು ರೀ ಹಾರ್ಮೋನಿ ಇದ್ದಾಗ ಅವರಿಬ್ಬರ ಮಧ್ಯೆ ಸಾಮರಸ್ಯ ಇದ್ದಾಗ ಯಾವುದೇ ರೀತಿಯ ಜಗಳಗಳು ಆಗೋದಿಲ್ಲ ಟ್ರೇಡ್ ಯೂನಿಯನ್ ಇರಲ್ಲ ನೋ ಸ್ಟ್ರೈಕ್ ನೋ ಟ್ರೇಡ್ ಯೂನಿಯನ್ ಅಂದರೆ ಅಲ್ಲಿ ಕಾರ್ಮಿಕ ಸಂಘಟನೆಗಳು ಇರಲ್ಲ ಯಾವುದೇ ರೀತಿಯ ಅನ್ನೆಸೆಸರಿ ಸ್ಟ್ರೈಕ್ ಕೂಡ ಇರೋದಿಲ್ಲ ಅನ್ನೆಸೆಸರಿ ಡಿಮಾಂಡ್ಸ್ ಕೂಡ ಇರೋದಿಲ್ಲ ಯಾವುದೇ ರೀತಿಯ ಜಗಳಗಳಿಗೆ ಅವಕಾಶ ಇರೋದಿಲ್ಲ ಅವರಿಬ್ಬರ ಮಧ್ಯೆ ಸಾಮರಸ್ಯ ಇರಬೇಕು ಹಾಗಾದರೆ ಸಾಮರಸ್ಯ ಹಾರ್ಮೋನಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಯಾರ ಮಧ್ಯೆ ವರ್ಕರ್ಸು ಮತ್ತು ಮ್ಯಾನೇಜರ್ಗಳ ಮಧ್ಯೆ ಇರಬೇಕು ಅಂತ ಟೇಲರ್ ಅವರು ಅಭಿಪ್ರಾಯ ಪಡ್ತಾರೆ ಸೊ ಇವು ಎರಡು ಏನಾಗಿರ್ತಾವೆ ರೀ ಈ ವೈಜ್ಞಾನಿಕ ನಿರ್ವಹಣಾ ತತ್ವಗಳಾಗಿರ್ತವೆ ಇನ್ ಅನದರ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಕೋಆಪರೇಷನ್ ನಾಟ್ ಇಂಡಿವಿಜುವಲಿಸಮ್ ಆಮೇಲೆ ಪ್ರತಿಯೊಬ್ಬ ವ್ಯಕ್ತಿಯು ಅತ್ಯುನ್ನತ ದಕ್ಷತೆ ಮತ್ತು ಅಭ್ಯುದಯಗಳತ್ತ ಅವನ ಅವಳ ಅಭಿವೃದ್ಧಿ ಅಂತ ಏನಿದೆಯಲ್ಲ ಈ ಎರಡು ತತ್ವಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ ಓಕೆ ಥ್ಯಾಂಕ್ ಯು ಹ್ಯಾವ್ ಎ ನೈಸ್ ಡೇ